ಶ್ರೀಶೈಲ್ ಕೋಲಾರ್ಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಉಪನ್ಯಾಸಕ ಪ್ರಶಸ್ತಿ. ಚಿಕ್ಕೋಡಿ ತಾಲೂಕಿನ ಕೇರೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಶ್ರೀಶೈಲ್ ಕೋಲಾರ್ ಅವರು ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನೀಡುವ ಉತ್ತಮ ಉಪನ್ಯಾಸಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಳೆದ 13 ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಕಾಲೇಜಿನ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮ ಅಧಿಕಾರಿಯಾಗಿ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಪ್ರಸ್ತುತ 4 ವರ್ಷಗಳಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ರಾಷ್ಟ್ರೀಯ ಸೇವಾ ಯೋಜನೆಯ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಇವರು ತರಗತಿಗಳಲ್ಲಿ ಪಿಪಿಟಿಗಳ ಮೂಲಕ ಬೋಧನೆ, ಗುಂಪು ಚರ್ಚೆ, ರಸಪ್ರಶ್ನೆ, ಸೆಮಿನಾರ್ನಂತಹ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಸ್ವದೇಶಿ ವಸ್ತುಗಳ ಜಾಗೃತ ಜಾಥ, ಮದ್ಯವ್ಯಸನದ ದುಷ್ಪರಿಣಾಮ ಕುರಿತು ಉಪನ್ಯಾಸ ಕಾರ್ಯಕ್ರಮ, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ, ವೈದ್ಯರಿಂದ ಹೆಣ್ಣು ಮಕ್ಕಳಿಗೆ ವೈದ್ಯಕೀಯ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಎನ್ಎಸ್ಎಸ್ ವತಿಯಿಂದ ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಕುಟುಂಬ ಸಿಬ್ಬಂದಿಯ ಸಹಕಾರ ಮುಖ್ಯವಾಗಿದೆ ಎಂಬುದು ಕೋಲಾರ್ ಅಭಿಮತವಾಗಿದೆ. ಪ್ರತಿಯೊಬ್ಬ ಉಪನ್ಯಾಸಕನಿಗೂ ತಾನು ಸೇವೆ ಸಲ್ಲಿಸುತ್ತಿರುವ ಇಲಾಖೆಯಿಂದ ಒಮ್ಮೆಯಾದರೂ ಸನ್ಮಾನಿತಗೊಳ್ಳಬೇಕು ಎಂಬ ಆಸೆ ಇರುತ್ತದೆ. ನನ್ನ ಈ ಎಲ್ಲಾ ಸಾಧನೆಗಳನ್ನು ಪರಿಗಣಿಸಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಡಿಡಿಪಿಯು ಅವರು ನನ್ನನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದಕ್ಕೆ ಧನ್ಯವಾದಗಳು ಎಂದು ಶ್ರೀಶೈಲ್ ಕೋಲಾರ್ ತಿಳಿಸಿದ್ದಾರೆ. ಪ್ರಶಸ್ತಿ ಪಡೆದಂಥ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಪ್ರಥಮದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಯಾರು ಕೊಡಬೇಕು ಅನ್ನೋದಕ್ಕೆ ಯಾವುದೇ ತರವಾದಂತಹ ಸರ್ಕಾರದ ಇನ್ಫ್ಲುಯೆನ್ಸ್ ಆಗಲಿ, ಸಿಎಂ ಆಫೀಸಿನ ಇನ್ಫ್ಲುಯೆನ್ಸ್ ಆಗಲಿ ಸಿಗದೆ ಇರುವಂಥದ್ದು ಇದೇ ಮೊದಲನೇ ಬಾರಿ. ಶಿಕ್ಷಣ ಇಲಾಖೆ ಯಾವ ಪ್ಯಾರಾಮೀಟರ್ಸ್ ಮೇಲೆ ಮಾರ್ಕ್ಸ್ ಹಾಕಿ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಿಶ್ಚಯ ಮಾಡ್ತೋ ಅದೇ ಬೇಸಿಸ್ ಅಲ್ಲಿ ಸೆಲೆಕ್ಟ್ ಆಗಿರುವಂಥವ್ರು. ಯಾರೊಬ್ಬರು ಸಹಿತ ಯಾರ್ದೋ ಇನ್ಫ್ಲುಯೆನ್ಸ್ ಇಂದ ಸಿಕ್ಕಿರುವಂತ ರಾಜ್ಯ ಪ್ರಶಸ್ತಿ ಅಲ್ಲ. ಈ ಬಾರಿ ಪಿಯುಲಿ 10 ಶಿಕ್ಷಕರಿಗೆ ರಾಜ್ಯ ಪ್ರಶಸ್ತಿಗಳನ್ನ ನಾವು ನೀಡಿದ್ದೀವಿ. ಶ್ರೀಶೈಲ ಕೋಲಾರ್ ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆರೂರು ಚಿಕ್ಕೋಡಿ.